ಅವ್ರು ಹಿಂದಕ್ಕೆ ಏನು ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಐತೆ ಅವ್ರದ್ದು, ನಾ ಏನಾದರೂ ಮುಖ್ಯಮಂತ್ರಿ ಇದ್ದರೆ 10 ರೂಪಾಯಿ ಇಳಿಸ್ತೇನೆ ಅಂತ ಹೇಳಿದ್ರು. ಬರೀ 10 10 ಭಾಳ ಅವ್ರಿಗೆ ಏನೋ ಲೆಕ್ಕಿ ನಂಬರ್ ಕಾಣಿಸುತ್ತೆ. 10 ಕೆಜಿ 10 ರೂಪಾಯಿ ಇಳಿಸ್ತಿದ್ದೆ, 10,000 ಕೋಟಿ ಸಾಹೇಬರಿಗೆ ನಾನು ಅವ್ರಿಗೆ ಉದ್ಧಾರ ಮಾಡ್ತೀನಿ. ಅವ್ರಿಗೇನೋ ಭಯ ಇದೆ, ನಿಮ್ಮ ರಕ್ಷಣೆಗೆ ನಾ ಇದ್ದೀನಿ. ನಿನ್ನೆ ಭಾಷಣ ಹೊಡೆದಾರಲ್ಲ, ಏನು ಅಲ್ಪಸಂಖ್ಯಾತರಿಗೆ ದೇಶನಾಗ ಏನು ಭಯ ಆಗೈತ್ರಿ? ಪಾಕಿಸ್ತಾನದಾಗಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ, ಅಲ್ಲಿರುವಂಥ ಪಾಕಿಸ್ತಾನದವರೇ ಸುರಕ್ಷಿತ ಇಲ್ಲ, ಆದ್ರೆ ಭಾರತದಾಗ ನರೇಂದ್ರ ಮೋದಿ ನೇತೃತ್ವದ ಎಲ್ಲ ಸುರಕ್ಷಿತ ಇದ್ದಾರೆ. ಇವ್ರು ಹೇಳ್ತಾರ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಮಾಡಿದ್ವಿ, ಏನು ಮಾಡೋ ಅವಶ್ಯಕತೆಯೇ ಇಲ್ಲ. ಏನಾರ ಆಗಿದೆ ಏನೋ ಅಂತ ಏನಾರ ಅನಾಹುತ ದೇಶನಾಗ, ಯಾವ ರಾಜ್ಯದಾಗ ಏನಾಗೈತೆ ಹೇಳ್ರಿ? ಇವರೇ ಕರ್ನಾಟಕದಲ್ಲಿ ಅವ್ರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಸಿದ್ದರಾಮಯ್ಯನವರು ಏನೇನೋ ಸಮರ್ಥನೆ ಮಾಡಿಕೊಂಡಿದ್ರು, ಇವತ್ತು ಅವ್ರಿಗೆ ನೈತಿಕ ಹಕ್ಕಿಲ್ಲ. ಗ್ಯಾರಂಟಿ ಸಂಪೂರ್ಣ ವಿಫಲ ಆಗಿದೆ. ಗ್ಯಾರಂಟಿ ತೆಗೆದ್ರೆ ಪೂರ್ತಿ ಜೀರೋ ಆಗ್ತೀವಂತ ಹೇಳಿ ಅದಕ್ಕೆ ಹಾಲಿನ ದರ ಏರಿಸೋದು, ಎಲ್ಲ ಸಬ್ ರಿಜಿಸ್ಟ್ರಲ್ಲಿ ಇರುವಂಥ ವ್ಯಾಲ್ಯೂಯೇಷನ್ಗಳಲ್ಲಿ ಅದನ್ನು ಅಫಿಡೇವಿಟ್ ಮರಣ ಉತ್ತಾರಕ್ಕೆ ಸಹಿತ 10 ರೂಪಾಯಿನ ಇತ್ತು, 25 ರೂಪಾಯಿ ಮಾಡಿ ಅಂದ್ರೆ ಎಲ್ಲಿಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಕಪ್ ಮಾಡೋದು ಆಗ್ತಾ ಇಲ್ಲ. ಇದೇನು ಸಬ್ ಏನು ಗ್ಯಾರಂಟಿ ಕೊಟ್ಟಾರಲ್ಲ, ಮತ್ತು ಹೇಳ್ತಾರೆ ಒಂದು ಕಡೆ ಸಾರಿಗೆ ಬಸ್ಸುಗಳು ಫಾಯ್ದೆದಾಗ ಲಾಭದಾಗೈತೆ, ಲಾಭದಾಗಿದ್ರೆ ಎಲ್ಲರಿಗೂ ಪುಕ್ಕಟ್ ಮಾಡಿಬಿಟ್ರಿ, ಗಂಡಸರಿಗೆ ಹಾಕ್ಬಿಡೋದಲ್ಲ ಪುಕ್ಕಟ, ಮತ್ತಿಟ್ಟು ಲಾಭ ಆಗ್ತೈತಲ್ಲ. ಆದರೆ ಜನರನ್ನ ಪೂರ್ತಿ ತಪ್ಪು ಹಾದಿ ಕೇಳುವಂಥ ಕೆಲಸ ಸರ್ಕಾರ ಮಾಡ್ಲಾಕತ್ತೈತಿ. ಮತ್ತು ಹಾಲಿ ಕಾಂಗ್ರೆಸ್ ಶಾಸಕರೇ ಹೇಳಕತ್ತಾರೆ ನಮಗೆ ಅಭಿವೃದ್ಧಿ ಹಣ ಇಲ್ಲ. ಇವತ್ತು ನೋಡ್ರೆ ನಾನೇ ಒಬ್ಬ ಎಮ್ ಎಲ್ ಎ ಇದ್ದೀನಿ, ಈ ಒಂದು ವರ್ಷನ ಒಂದು ಭೂಮಿ ಪೂಜೆ ಮಾಡಲ್ಲ, ನಾ ಹಿಂದಿನ ಸರ್ಕಾರದಾಗಿನ ಭೂಮಿ ಪೂಜೆ ಮಾಡ್ಲಾಕತ್ತೀನಿ. ನಾ ನಾಳೆನು ಒಂದು 25 ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡ್ಲಾಕತ್ತೀನಿ ಸಿಟಿ ಒಳಗೆ, ಮತ್ತೊಂದು 5 ಕೋಟಿ ರೂಪಾಯಿದೊಂದು ನಾನು ಮಾಡ್ಲಾಕತ್ತೀನಿ, ಒಂದು ಸುಮಾರು 25-30 ಕೋಟಿ ರೂಪಾಯಿದು ಭೂಮಿ ಪೂಜೆ ಮಾಡೋದು ಯಾವಾಗಿಂದು ನಮ್ಮ ಸರ್ಕಾರ ಇದ್ದಾಗ, ಕೊನೆಗೆ ಚುನಾವಣೆ ನೀತಿ ಸಂಹಿತೆ ಬಂದಿದ್ದರಿಂದ ನಾನು ಮಾಡೋದಾಗಿರಲಿಲ್ಲ, ಅದೇ ಕೆಲಸ ನಡೆದವು. ಇದು ನಾ ಹೇಳೋದಿಲ್ಲ, ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಬೇಜಾರಾಗ್ಯಾರ ಗ್ಯಾರಂಟಿದಿಂದ. ಚಲುವರಾಜಸ್ವಾಮಿ ಏನು ಹೇಳಿದ್ರಿ, ಕೃಷಿ ಮಂತ್ರಿ, ಗ್ಯಾರಂಟಿ ಜನ ಹಿಡಿಲಿಲ್ಲ, ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಮ್ಗೆ ಅಭಿವೃದ್ಧಿ ಹಣ ಕೊಡೋದು ಶಾಸಕರಲ್ಲಿ ಬಂಡಾಯ ಹೇಳ್ತಾರೆ. ನೋಡ್ತಾ ಇರಿ, ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಬಂಡಾಯ ಆಗ್ತದೆ. ಗ್ಯಾರಂಟಿ ಬೇಡ, ನಮಗೆ ಅಭಿವೃದ್ಧಿ ಹಣ ಕೊಡ್ರಿ ಅಂತೇಳಿ ಚಾಲು ಮಾಡ್ಯಾರ. ಆ ಪರಿಸ್ಥಿತಿ ಬಂದೈತೆ ಎಮ್ ಎಲ್ ಎಗಳಿಗೆ. ನನಗೆ ಎಷ್ಟೋ ಒಂದು 3-4 ಮಂದಿ ಕಾಂಗ್ರೆಸ್ ಶಾಸಕರೇ ಬೆಂಗಳೂರಿನಾಗ ಎಲ್ಲಿ ಹೋಟೆಲ್ಗೆ ಎಲ್ಲಿ ಊಟಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು, ಏನು ಎತ್ನಾಡ್ರಿ ಈ ರೀತಿ ಆದ್ರೆ ನಮ್ಗೆ ಗತಿ ಏನು, ಏನೂ ಅಭಿವೃದ್ಧಿ ಹಣನೇ ಬರ್ತಾ ಇಲ್ಲ, ಜನ ನಮ್ಗೆ ಸಿಕ್ಕಾಪಟ್ಟೆ ಬೈತಾ ಇದೆ. ಇವತ್ತು ನೋಡ್ರಿ ಮನೆಗಳು, ಇವತ್ತು ಪ್ರಧಾನಮಂತ್ರಿ ಆವಾಜ್ ಮನೆಗಳು ಸ್ಥಗಿತಾಗ್ಯಾವ, ಯಾವುದೂ ಅಭಿವೃದ್ಧಿ ಇಲ್ಲರಿ. ಇವತ್ತು ಇಷ್ಟು ದಿವಾಳಿ ಆಗೈತೆ ಕರ್ನಾಟಕದಲ್ಲಿ. ಅದಕ್ಕೆ ಸಿದ್ದರಾಮಯ್ಯನವ್ರು ಇನ್ನು ಎಲ್ಲ ಕರ ಏರಿಸಿ, ನನಗನ್ನಿಸ್ತದೆ ಇನ್ನು 3 ತಿಂಗಳಲ್ಲಿ ಅವ್ರ ವಿರುದ್ಧನೇ ಒಂದು ದೊಡ್ಡ ಬಂಡಾಯ ಆಗ್ತದೆ, ಸರ್ಕಾರ ಪತನ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.